ನಮಸ್ಕಾರ. 24x7 ಕರ್ನಾಟಕ .com ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿಕ್ಷಣ ಬನ್ನಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ರಟಗಲ್ ಗ್ರಾಮ ಪಂಚಾಯತಿಯ ಸದಸ್ಯರಿದ್ದಾರೆ, ಯುವಕರಾಗಿ ಕೆಲಸ ಕಾರ್ಯ ಮಾಡಿಸ್ತಾ ಇದ್ದಾರೆ. ಅವ್ರದ್ದೊಂದು ಸಣ್ಣದಾದ ಒಂದು ಕಿರುಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತೇಳಿ. ಮಲ್ಲಿಕಾರ್ಜುನ್ ಅಂತೇಳಿ ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಸದಸ್ಯರಾಗಿದ್ರ? ರಟಗಲ್ ಪಂಚಾಯತ್. ರಟಗಲ್ ವಾರ್ಡ್ ನಂಬರ್ 3 ರಟಗಲ್ ಗ್ರಾಮ ಪಂಚಾಯತಿಯ ಸದಸ್ಯರಿದ್ರ? ಸರ್, ನಿಮ್ಗೆ ಗೆದ್ದಾಗ ಟೋಟಲ್ ಬಂದಂತ ಮತಗಳು ಸರ್? ನಿಮ್ಗೆ ಟೋಟಲ್ 247. 247 ಲೀಡಿಂಗ್ ಸರ್? ಲೀಡಿಂಗ್ 159 ಓಟಿಂದ ಗೆದ್ದು ಇದು ಮೊದಲನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರ. ಸರ್, ರಾಜಕೀಯ ಜೀವನ ಹೆಂಗ ಅನಿಸ್ತಾ ಇದೆ ಸರ್? ನಿಮ್ಗೆ ಚೆನ್ನಾಗಿ ಅನಿಸ್ತದೆ ಅಂದ್ರೆ ಒಂದು ಜನರ ಸೇವೆ ಮಾಡೋಕಂದ್ರೆ ರಾಜಕೀಯ ಅಂದ್ರೆ ಚೆನ್ನಾಗಿ ಕೂಡ ಅನಿಸ್ತಾ ಇದೆ. ಸರ್, ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ರ? 5 ವರ್ಷದ ರಾಜಕೀಯ ಅನುಭವ ಇದೆ ಸರ್. ಸರ್, ಯಾವ ಪಕ್ಷ ಫಾಲೋರ್ ಸರ್? ಬಿಜೆಪಿ ಅಭ್ಯರ್ಥಿ ಸರ್. ಬಿಜೆಪಿ ಪಕ್ಷದ ಬೆನ್ನೆಲು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ರ ಸರ್. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ವಚ್ಛ ಭಾರತ ಅನ್ನೋ ಒಂದು ಕಾನ್ಸೆಪ್ಟ್ ಜಾರಿಗೆ ತೆಗೆದಿದ್ದಾರೆ ಸರ್. ಇವಾಗ ನಿಮ್ ಗ್ರಾಮದಲ್ಲಿ ಯಾವ ತರ ಅಳವಡಿಸಿಕೊಂಡಿದ್ದೀರ ಸರ್? ಸರ್, ಇವಾಗ ನಾವು ಬಂದಿದ್ದೆ 3 ಮಂತ್ ಆಯ್ತು. ಸೊ ಅದ್ರ ಬಗ್ಗೆ ನರೇಂದ್ರ ಮೋದಿ ಒಂದು ಆಸೆ, ಸ್ವಚ್ಛ ಭಾರತ, ಮಹಾತ್ಮ ಗಾಂಧಿ ಅವ್ರ ಕನಸಿತ್ತು ರಾಮರಾಜ್ಯ ಕಟ್ಟೋದು. ನಮ್ಮೂರಿಗೆ ರಾಮರಾಜ್ಯ ಮಾಡೋದೇ ನಮ್ಮ ಉದ್ದೇಶದ ದೇವ ಉದ್ದೇಶದ. ಹಾ ಸರ್, ಅಂದ್ರೆ ಇನ್ನು ಮುಂದ್ಗಡೆ ಅಳವಡಿಸ್ಬೇಕು ಅನ್ಕೊಂಡಿದ್ರ ನಿಮ್ ಗ್ರಾಮದಲ್ಲಿ ಕೂಡ? ಸರಿ ಸರ್. ಸರ್, ಇವಾಗ ಇದು ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಏನಾದ್ರು ಭಾಗವಹಿಸ್ಕೊಂಡಿದ್ದಾರ ನೀವು? ನಿಜಶ್ರೇಣ ಅಂಬಿಗರ ಚೌಡ ಯುವಕ ಸಂಘ ಅಧ್ಯಕ್ಷರು ಕೂಡ ಇದ್ರ? ಹಾ ಸರ್, 5 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ರ? ಸರಿ ಸರ್. ಓಕೆ ಸರ್, ಪ್ರೆಸೆಂಟ್ ನೀವು ಗ್ರಾಮ ಪಂಚಾಯತ್ ಸದಸ್ಯರು, ನೆಕ್ಸ್ಟ್ ಇನ್ನು 5 ವರ್ಷ ಕಾಲ ಇದೆ ಸರ್. ಸರ್, ನಿಮ್ ಗ್ರಾಮ ಕತ್ತಲು ನಿಮ್ ವಾರ್ಡಿಗೆ ಏನೇನು ಕೆಲಸ ಕಾರ್ಯ ಅಭಿವೃದ್ಧಿ ಮಾಡಿಸ್ಬೇಕು ಅನ್ಕೊಂಡಿದ್ರ? ನಮ್ಮಲ್ಲಿ ಬಹಳಷ್ಟು ಸಮಸ್ಯೆ ತಮ್ಮ 3ನೇ ವಾರ್ಡಿಗೆ ಅಂದ್ರೆ ಸಾರ್ವಜನಿಕ ಮಹಿಳಾ ಶೌಚಾಲಯ ಒಂದು ದೊಡ್ಡ ಸಮಸ್ಯೆ ಇದೆ ಸರ್. ಅದೇ ರೀತಿ ಸರ್ಕಾರಿ ನಲ್ಲಿ ಸಮಸ್ಯೆ, ನೀರಿನ ಸಮಸ್ಯೆ ನಮ್ಮ 3ನೇ ವಾರ್ಡ್ನಾಗ ಇದೆ ಸರ್. ಅದೇ ರೀತಿ ಒಂದು ಗೊಜ್ಜಿನ ಚರಂಡಿ ವ್ಯವಸ್ಥೆ ತುಂಬಾ ಸಮಸ್ಯೆ ಇದೆ ಸರ್. ಅಂದ್ರೆ ಈ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅನ್ಕೊಂಡಿದ್ರೆ ಸರ್, ಅಂದ್ರೆ ಪ್ರೆಸೆಂಟ್ ಆಗಿ ನಿಮ್ಮ ವಾರ್ಡಲ್ಲಿ ಏನ್ ಸಮಸ್ಯೆ ಕಾಣಿಸ್ತಾ ಇದೆ ಸರ್? ಇವಾಗ ಪ್ರೆಸೆಂಟ್ ಚರಂಡಿ ವ್ಯವಸ್ಥೆ ಸರ್. ಚರಂಡಿ ವ್ಯವಸ್ಥೆ ಉಳಿದ ಕಾಲದಲ್ಲಿ ಆ ಸಮಸ್ಯೆ ಬಗೆಹರಿಸ್ಬೇಕು ಅನ್ಕೊಂಡಿದ್ರ? ಸರಿ ಸರ್. ಸರ್, ಇವಾಗ ನಿಮ್ಮ ನಿತಾನದಲ್ಲಿ ರಾಜಕೀಯಕ್ಕೆ ನೀವೇ ಮೊದಲನೇ ಬಾರಿ ಬಂದರೆ ಯಾರಾದ್ರೂ ಹಿಂದೆಗಡೆ ಬಂದಿದ್ದಾರ? ಸರ್, ನಮ್ಮ ಅಪ್ಪ ಮೊದಲು ಎಸ್ಡಿಎಂಸಿ ಅಧ್ಯಕ್ಷ ಇದ್ದಾರೆ. ನಿಮ್ ತಂದೆಯವರು? ಆನಂತರ ನೀವು ರಾಜಕೀಯಕ್ಕೆ ಬಂದಿದ್ದೀರ. ಇನ್ನು ರಾಜಕೀಯದಲ್ಲಿ ಏನಾದ್ರೂ ಮುಂದೆ ಬೆಳೆಯೋಕೆ ಆಸೆ? ಎಲ್ಲ ಜನರು ನಮ್ಗೆ ಸಪೋರ್ಟ್ ಮಾಡಿ ಮುಂದೆ ಏನಾದ್ರು ಮಾಡ್ತಾರ ಅಂದ್ರೆ ನಾವು ಮುಂದೆ ಎಲ್ಲ ರಾಜಕೀಯ ಬೆಳಿಬೇಕಂಬುದೇ ಆಸೆ ಇದೆ ಸರ್. ಅಂದ್ರೆ ಜನರ ಬೆಂಬಲ ಯಾವ ತರ ಇದೆ ನೋಡ್ಕೊಂಡು ಮುಂದೆ ಬೆಳೆಯೋಕೆ ಆಸೆ ಕೂಡ ಇದೆ. ಸರಿ ಸರ್. ಓಕೆ ಸರ್, ಇವಾಗ ನಿಮ್ಗೆ ರಾಜಕೀಯಕ್ಕೆ ಬರಕ ಸಪೋರ್ಟ್ ಗುರುಗಳಂತೇಳಿ ಸಪೋರ್ಟ್ಕಿಂತ ಏನಂದ್ರೆ ಸರ್, ನಮ್ದು ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಈ ವಾರ್ಡ್ ಇರ್ತದೆ ನಮ್ಮ ತಂದೆ ತಾಯಿ ಇರ್ತಕ್ಕಂತ ಸಪೋರ್ಟ್ ಮಾಡ್ತಕ್ಕಂತ ನನ್ನ ತಂದೆ ತಾಯಿ ಅಂತ ನಿಂದಿರ್ತಕ್ಕಂತ ಈ ವಾರ್ಡಿನ ಮೆಂಬರ್ ಸಪೋರ್ಟ್ ಅವರೇ ನಿಮ್ ಜನರ ಅಥವಾ ಫ್ರೆಂಡ್ಸ್ ಅವರೇ ಸಪೋರ್ಟರ್ ಅಂತ ಹೇಳಕ್ ಇಷ್ಟಪಡ್ತಾರೆ. ಸರಿ ಸರ್. ಓಕೆ ಸರ್, ಇವಾಗ ನೀವು ಗೆದ್ದಿಲ್ಲಕ್ಕ ನಿಮ್ಮ ವಾರ್ಡಿನ ಜನರ ಕಾಣ ವೋಟ್ ಹಾಕಿ ಕೃತಜ್ಞತೆ ತೋರಿಸಿದ್ದಾರೆ ಸರ್. ನಿಮ್ ಜನರಿಗೆ ಏನ್ ಹೇಳ್ತಾರ ಸರ್? 24x7 ಕರ್ನಾಟಕ .com ನಾ ಹೇಳದಿಷ್ಟೇ, ನಮ್ದು 3ನೇ ವಾರ್ಡ್ ಜನರಿಂದ ಜನರಿಗೂ ಸರ್, ಜನರೇ ನಡೆಸುತ್ತ ಪ್ರಜಾಪ್ರಭುತ್ವ. ಸೊ ನನಗೆ ನೀವೆಲ್ಲರೂ ಆರಿಸ್ತಂದಿರಿ. ಸೊ ನೀವು ಏನೇ ಸಮಸ್ಯೆ 24 ತಾಸು ನನಗೆ ಯಾವ್ದೇ ಕಾಲ್ ಮಾಡಬಹುದು ಅಥವಾ ನಮ್ಮ ಮನೆಗೆ ಬಂದೇ ಹೇಳಬಹುದು ಅಥವಾ ಪಂಚಾಯತ್ ಎಲ್ಲೇ ದಾರಿ ನಿಂತಿರ್ಬಿ ನೀವು ಹೇಳಿ, ನಾ ಬಂದ್ ನಿಮ್ ಕೆಲಸ ಮಾಡ, ನಾನು ಒಬ್ಬ ಸೇವಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಅವ್ರ ಯಾವ್ದು ಸಮಸ್ಯೆ ಇದ್ರೆ ಬಗೆಹರಿಸ್ತಾರ? ಹೇಳಿ ಸರ್. ಏನು ನಿಮ್ ನಾನು ಒಬ್ಬ ಸೇವಕ, ನಾನು ಮೆಂಬರ್ ಅಲ್ಲ, ಈ ಒಂದು ವಾರ್ಡಿನ ಸೇವಕ ಅಂತ ಹೇಳ್ತೀನಿ. ಹೇಳಕ್ ಇಷ್ಟಪಡ್ತಾರೆ. ಸರಿ ಸರ್. ಓಕೆ, ಥ್ಯಾಂಕ್ ಯು. ಸರ್, ಇವಾಗ ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಟೋಟಲ್ 20 ಜನ ಇನ್ನು ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಇದ್ದಾರೆ ಸರ್, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ನಾ ಅವ್ರಿಗೆ 20 ಮಂದಿ ಹೇಳಕ್ ಇಷ್ಟಪಡೋದು ಒಂದೇ ಸರ್, ನಾವು ಯಾವುದೇ ಪಕ್ಷದಿಂದ ಅಭ್ಯರ್ಥಿಯಾಗಿ ಗೆದ್ದಿರ್ಬೋದು. ನಮ್ಮೂರಿನ ಅಭಿವೃದ್ಧಿ ಬರ್ತಕ್ಕಂಥ 4 ಹಳ್ಳಿ ನಮ್ಗೆ ಅವ, 3 ಹಳ್ಳಿ ಎಲ್ಲರೂ ಒಟ್ಟುಗೂಡಿ ಊರಿನ ಸಮಸ್ಯೆ ಪರಿಹಾರ ಮಾಡೋದು ಇಷ್ಟಪಡ್ತೀವಿ. ಅಂದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ. ಯಾವುದು ಪಕ್ಷ ಭೇದ ಮರೆತು ನಾವು ಕರ್ನಾಟಕದಲ್ಲಿ ಇಂಡಿಯಾದ ಮಾದರಿ ಗ್ರಾಮ ಪಂಚಾಯತ್ ಮಾಡೋಣ ಹೆಚ್ಚಾರ ಸರ್. ಸರಿ ಸರ್. ಓಕೆ ಸರ್, ಇವಾಗ ನಮ್ಮ 24x7 ಕರ್ನಾಟಕ .com ಜೊತೆ ಮಾತಾಡ್ತೇವೆ, ಏನ್ ಅನಿಸ್ತಾ ಇದೆ ಸರ್? ಏನ್ ಅನಿಸ್ತಾ ಇದೆ ಸರ್, ನೀವು ಏನೇ ಏನು ನೀವು ಹೇಳ್ತಿರಲ್ಲ, ಒಂದು ಜನಗಳ ಸಮಸ್ಯೆ ಇಡೀ ನೀವು ವರ್ಲ್ಡ್ ಗೆ ಜಗತ್ತಿಗೆ ಮೀಡಿಯಾ ಸುದ್ದಿ ಮಾಡ್ಬೇಕು ನಿಮ್ ದೇಹ ಉದ್ದೇಶ. ಸೊ ನಾವು ಹೇಳಿದ್ರಂತ ಇಷ್ಟೇ, ಯಾವ್ದೇ ರೀತಿ ಮಾದರಿ ವಿಡಿಯೋ ಮಾಡ್ಕೇಸ್ ನೀವು ಈ ಒಂದು ವಿಡಿಯೋ ಮಾಡೋಣ ಹೆಚ್ಚಾನ ಹೇಳ್ತೀನಿ. ಸರಿ ಸರ್. ಓಕೆ, ಇದೇ ರೀತಿ ನಿಮ್ ಕೆಲಸ ಕಾರ್ಯ ಮುಂದೆ ಧನ್ಯವಾದ ಸರ್.